Hi, good morning students. Okay, now ಇಲ್ಲಿ ವರೆಗೂ ಕಲರ್ಸ್ ಗಳನ್ನ ಗುರುತಿಸಿದ್ವಿ. ಯಾವೆಲ್ಲ ವಸ್ತುಗಳು ಏನೆಲ್ಲ ಕಲರ್ ಇರುತ್ತೆ ಅಂತ ನಮಗೆ ಈಗ ಗೊತ್ತಾಗಿದೆ. ಬರೆಯೋದು ಸಹ ನಮಗೆ ಗೊತ್ತಾಗಿದೆ ಅಲ್ವಾ? ಹಾ, ಹಾಗಿದ್ರೆ ಇವತ್ತು ಒಂದು ಸಣ್ಣ ಟೆಸ್ಟ್ ಮಾಡೋಣ. ಹೇಗೆ, ಯಾವ ರೀತಿ ನಾವು ಟೆಸ್ಟ್ ಮಾಡೋದು ಅಂತ ನೋಡೋಣ. ಸರಿ, ಅದಕ್ಕಿಂತ ಮೊದಲು ಒಂದು ಸಣ್ಣ ಒಗಟು ಕೇಳ್ತೀನಿ. ಅದಕ್ಕೆ ಯೋಚನೆ ಮಾಡ್ತಾ ಇರ್ರಿ, ಆಮೇಲೆ ಉತ್ತರ ಹೇಳುವಂತ್ರಿ. ಓಕೆ, ಏನು ಗೊತ್ತಾ ಒಗಟು? ಹತ್ತು ಅಂದ್ರೆ ಹತ್ತಲ್ಲ, ಇಪ್ಪತ್ತು ಅಂದ್ರೆ ಹತ್ತುತ್ತೆ. ಏನು, ಹತ್ತು ಅಂದ್ರೆ ಹತ್ತಲ್ಲ, ಇಪ್ಪತ್ತು ಅಂದ್ರೆ ಹತ್ತುತ್ತೆ. ಇದನ್ನು ಯೋಚನೆ ಮಾಡ್ರಿ, ಆಮೇಲೆ ಉತ್ತರ ಏನು ಅಂತ ನೋಡೋಣ. ಓಕೆ, ಅಲ್ಲಿವರೆಗೂ ಈಗ ನಾವು ಟೆಸ್ಟ್ ಪೇಪರ್ ಅನ್ನ ನೋಡೋಣ. ಹೇಗೆ ನಾವು ಕಲರ್ಸ್ ಪಾಠದ ಬಗ್ಗೆ ಟೆಸ್ಟ್ ಅನ್ನ ಮಾಡ್ಬೋದು, ನಾವು ಹೇಗೆಲ್ಲ ಬರೀಬೋದು ಅಂತ. ಓಕೆ, ನಾವು ಮೊದಲೇ ಗೊತ್ತಿತ್ತು ಕಲರ್ಸ್ಗಳನ್ನು ಮತ್ತು ಕೆಲವೊಂದಿಷ್ಟು ವಸ್ತುಗಳನ್ನು ನಾವು ಮ್ಯಾಚ್ ಮಾಡಿ ನಮ್ಗೆ ಇದೇ ಕಲರ್ ಇದೆ ಅಂತ ನಾವೆಲ್ಲ ಹೇಳ್ತಿದ್ವಿ ಅಲ್ವಾ? ಇವತ್ತು ಅದನ್ನೇ ಟೆಸ್ಟಿಗೆ ಕೊಟ್ಟಿದ್ವಿ. ಈ ಟೆಸ್ಟಲ್ಲಿ ಒಂದು ಕಡೆ ಕಲರ್ ಇದೆ, ಇನ್ನೊಂದು ಕಡೆ ವಸ್ತುಗಳಿದೆ. ಇದನ್ನು ಮ್ಯಾಚ್ ಮಾಡಿದ್ರೆ ಆಯ್ತು ಅಷ್ಟೇ ನಿಮ್ಮ ಕೆಲಸ. ಓಕೆ, ಎಸ್. ಇಲ್ಲಿ ನೀವು ಅದಕ್ಕೆ ನಾವೇನು ಹೇಳ್ತೀವಿ, ನಾವೇನಾದರೂ ಬರೆಯುವಾಗ ಹೇಳ್ತಾ ಹೇಳ್ತಾ ಬರಿಬೇಕು. ಓಕೆ, ಆರ್ ಇ ಡಿ ರೆಡ್. ರೆಡ್ಡಲ್ಲಿ ಯಾವುದೆಲ್ಲ ವಸ್ತುಗಳಿರುತ್ತೆ ಅಂತ ನಿಮ್ಗೆ ಗೊತ್ತಿದೆ. ಹಾಗಿದ್ರೆ ನಾನು ಇಲ್ಲಿ ಒಂದಿಷ್ಟು ಚಿತ್ರಗಳನ್ನು ಬರೆದಿದ್ದೀನಿ. ಚಾಕ್ಲೇಟ್, ಆ್ಯಪಲ್, ಲೀಫ್, ಪಿಂಕ್, ಮಿಲ್ಕ್ ಬಾಟಲ್ ಬರೆದಿದ್ದೀನಿ ಅಲ್ವಾ? ಹಾಗಿದ್ರೆ ಇಲ್ಲಿ ಆರ್ ಇ ಡಿ ರೆಡ್ ಅಂತಿದ್ರೆ ರೆಡ್ಡಿಗೆ ನಾವು ಯಾವುದನ್ನ ಮ್ಯಾಚ್ ಮಾಡಬೇಕು? ಈ ಲೀಫನ್ನು ಮ್ಯಾಚ್ ಮಾಡ್ಲಿಕ್ಕಾಗತ್ತಾ? ಇಲ್ಲ. ಯಾಕೆ? ಲೀಫ್ ಗ್ರೀನ್ ಕಲರ್ ಅಲ್ಲಿ ಇರುತ್ತೆ. ಚಾಕ್ಲೇಟ್ ಮ್ಯಾಚ್ ಮಾಡೋಕ್ಕಾಗುತ್ತಾ? ಇಲ್ಲ, ಚಾಕ್ಲೇಟ್ ಬ್ರೌನ್ ಕಲರ್ ಅಲ್ಲಿ ಇರುತ್ತೆ. ಹಾಗಿದ್ರೆ ರೆಡ್ ಕಲರ್ ಅಲ್ಲಿ ಯಾವ್ದು ಇರುತ್ತೆ ಹೇಳಿ ನೋಡೋಣ. ಎಸ್, ರೆಡ್ ಕಲರ್ ಅಲ್ಲಿ ಆಪಲ್ ಇರುತ್ತೆ. ಅದಕ್ಕೆ ನಾವಿಲ್ಲಿ ರೆಡ್ ಸ್ಪೆಲ್ಲಿಂಗಿಗೂ ಈ ಒಂದು ಆಪಲ್ ಚಿತ್ರಕ್ಕೂ ಈ ರೀತಿ ನೀಟಾಗಿ ಮ್ಯಾಚ್ ಮಾಡಬೇಕು. ಓಕೆ, ನೆಕ್ಸ್ಟ್ ಜಿ ಆರ್ ಇ ಎನ್ ಗ್ರೀನ್. ಗ್ರೀನ್ ಅಂದ್ರೆ ಹಸಿರು. ಹಾಗಿದ್ರೆ ಗ್ರೀನ್ ಕಲರ್ ಅಲ್ಲಿ ಯಾವ್ದಿರುತ್ತೆ? ಲೋಟಸ್ ಇರುತ್ತಾ? ಇಲ್ಲ. ಮಿಲ್ಕ್ ಏನಾದ್ರೂ ಗ್ರೀನ್ ಕಲರ್ ಅಲ್ಲಿ ಇರುತ್ತಾ? ಇಲ್ಲ. ಹಾಗಿದ್ರೆ ಯಾವ್ದಿರುತ್ತೆ ಗ್ರೀನ್ ಕಲರ್ ಅಲ್ಲಿ? ಲೀವ್. ಗ್ರೀನ್ ಕಲರ್ ಅಲ್ಲಿ ಏನಿರುತ್ತೆ? ಲೀವ್ಸ್ ಇರುತ್ತೆ, ಎಲೆ ಇರುತ್ತೆ. ಅದಕ್ಕೆ ನಾವೇನ್ ಮಾಡ್ತಿದೀವಿ, ಈ ಗ್ರೀನಿಗೂ ಲೀಫಿಗೂ ಮ್ಯಾಚ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಬ್ರೌನ್ ಕಲರ್ ಬಿ ಆರ್ ಒ ಡಬ್ಲ್ಯೂ ಎನ್. ಬ್ರೌನ್ ಅಂದ್ರೆ ಏನು ನಿಮ್ಗೆಲ್ಲ ಇಷ್ಟ ಅಂತ ಹೇಳಿದ್ದಲ್ಲ? ಬ್ರೌನ್ ಅಂದ್ರೆ ಕಂದು ಬಣ್ಣದ್ದು. ನಿಮ್ಗೆಲ್ಲ ಇಷ್ಟ ಯಾವ್ದು ಹೇಳಿ? ಚಾಕ್ಲೇಟ್. ಈ ಬ್ರೌನ್ ಕಲರಿಗೂ ಈ ಚಾಕ್ಲೇಟಿಗೂ ಮ್ಯಾಚ್ ಮಾಡ್ಬೇಕು. ಓಕೆ, ನೆಕ್ಸ್ಟ್ ಇಲ್ಲಿ ಮತ್ತೆ ಡಬ್ಲ್ಯೂ ಹೆಚ್ ಐ ಟಿಇ ವೈಟ್. ವೈಟ್ ಅಂದ್ರೆ ಬಿಳಿ. ಬಿಳಿ ಬಣ್ಣದಲ್ಲಿ ಏನಿರುತ್ತೆ ಅಂತ ಹೇಳಿತ್ತು? ಚಾಪೀಸ್ ಇರುತ್ತೆ, ಮಿಲ್ಕ್ ಇರುತ್ತೆ ಅಂತ ಕಲ್ತಿದ್ವಿ ಅಲ್ವಾ? ಹಾಗಿದ್ರೆ ಇಲ್ಲಿ ಮಿಲ್ಕ್ ಬಾಟ್ಲ್ ಇದೆ. ಈ ಮಿಲ್ಕ್ ಬಾಟ್ಲಿಗೂ ಈ ವೈಟಿಗೂ ನಾವೇನ್ ಮಾಡ್ಬೇಕಾಗಿದ್ರೆ ನೀಟಾಗಿ ಮ್ಯಾಚ್ ಮಾಡ್ಬೇಕು. ಓ ಗುಡ್. ನೆಕ್ಸ್ಟ್ ಪಿಂಕ್ ಪಿ ಐ ಎನ್ ಕೆ ಪಿಂಕ್. ಇಲ್ಲಿ ಪಿಂಕ್ ಇದೆ. ಇಲ್ಲೊಂದು ಲೋಟಸ್ ಕೊಟ್ಟಿದ್ದೀನಿ. ಎಲ್ಲಾ ಚಿತ್ರಗಳಿಗೂ ಎಲ್ಲ ಪಿಕ್ಚರ್ಸಿಗೂ ಮ್ಯಾಚ್ ಮಾಡಾಗಿದೆ. ಈಗ ಉಳಿದಿರೋದು ಒಂದೇ ಲೋಟಸ್. ಪಿಂಕ್ ಕಲರ್ ಅಲ್ಲಿ ಯಾವ್ದಿರುತ್ತೆ ಹಾಗಿದ್ರೆ? ಲೋಟಸ್. ಹಾಗಾಗಿ ನಾವೇನ್ ಮಾಡ್ಬೇಕು, ಈ ಪಿಂಕಿಗೂ ಈ ಲೋಟಸ್ಗೂ ನೀಟಾಗಿ ಮ್ಯಾಚ್ ಮಾಡ್ಬೇಕು. ಓಕೆ, ಇದೇ ರೀತಿ ಯಾವುದೇ ಪಿಕ್ಚರ್ಸ್ ಕೊಟ್ಟರು ಸಹ ನೀವು ನೀಟಾಗಿ ಹೇಳ್ತಾ ಹೇಳ್ತಾ ಇದನ್ನ ಕಲಿಬೇಕು. ಕಲ್ತಾದ್ಮೇಲೆ ನಿಮ್ಗೆ ಗೊತ್ತಾಗುತ್ತಲ್ವಾ ಪಿ ಐ ಎನ್ ಕೆ ಪಿಂಕ್ ಅಂತ ಗೊತ್ತಾದ ತಕ್ಷಣ, ಓ ಪಿಂಕ್ ಯಾವ ಕಲರ್ ಯಾವ್ದೆಲ್ಲ ಇರುತ್ತೆ? ಲೋಟಸ್ ಇರುತ್ತೆ ಅಂತ ಹೇಳಿ ನಾವೇನ್ ಮಾಡ್ಬೇಕು, ಲೋಟಸ್ಗೆ ಮ್ಯಾಚ್ ಮಾಡ್ಬೇಕು. ಓಕೆ, ಅದೇ ರೀತಿ ಈಗ ಇನ್ನೊಂದು ಮೇಲೆ ಬರ್ತಿದ್ದೀನಿ. ಏನು ಅಂತ ಗೊತ್ತಾ ನಿಮಗೆ? ರೈಟ್ ದ ಮಿಸ್ಸಿಂಗ್ ಲೆಟರ್. ಮಿಸ್ಸಿಂಗ್ ಲೆಟರ್ ಅಂದ್ರೆ ನೀವು ಆಲ್ರೆಡಿ ಈಗ ಕಲರ್ಸ್ ನೇಮ್ ಅನ್ನು ಬರೆಯೋದು ಕಲ್ತ್ಬಿಟ್ಟಿದ್ದೀವಿ. ನಮ್ಮಲ್ಲಿ ಯಾವ್ದೆಲ್ಲ ಲೆಟರ್ಸ್ ಇದೆ, ಯಾವ ಕಲರ್ಸ್ ಅಲ್ಲಿ ಬರೆಯುವಾಗ ಅಂತ ಗೊತ್ತಾಗಿದೆ. ಹಾಗಿದ್ರೆ ನಾನು ಇಲ್ಲಿ ಒಂದು ಕಲರ್ ಬರೆದಿದ್ದೀನಿ, ನಾನು ಎರಡು ಲೆಟರ್ಸ್ ಅನ್ನ ಮಿಸ್ ಮಾಡಿದ್ದೀನಿ, ಅದು ಯಾವ ಲೆಟರ್ ಅಂತ ನೀವು ಹೇಳಬೇಕು. ಓಕೆ, ವೈ ಡ್ಯಾಶ್ ಎಲ್ ಎಲ್ ಒ ಡ್ಯಾಶ್ ಅಂತ ಕೊಟ್ಟಿದ್ದೀನಿ. ಹಾಗಿದ್ರೆ ನಾವು ಅದು ಯಾವ ಕಲರು ಅಂತ ಯೋಚನೆ ಮಾಡಿ ಬರೀಬೇಕು.
y dash l l o dash ಅಂತಿದೆ ಅಲ್ವಾ ಹಾಗಿದ್ರೆ ಯಾವ ಕಲರ್ ಅಂತ ಗೊತ್ತಾ ನಿಮಗೆ ಬನಾನಾ ಕಲರ್ ಯಾವುದು ವೆರಿ ಗುಡ್ yellow ಕಲರ್ yellow ಕಲರ್ ಅಲ್ಲಿ ಯಾವುದು ಇರುತ್ತೆ ಟರ್ಮ್ ಮಿಸ್ ಆಗಿದೆ ಅದನ್ನ ಬರಿಬೇಕು ಇಲ್ಲಿ ಈ ಮಿಸ್ ಆಗಿದೆ ನೋಡಿ y e ಅಲ್ವಾ l l o ಬರ್ದಿದ್ದೀನಿ ನಾನು w ಬಿಟ್ಟು ಹೋಗಿದೆ ಅಲ್ವಾ ಈ w ಬರಿಬೇಕು yellow ಹಾಗಿದ್ರೆ y e l l o w yellow ಈ ರೀತಿ ಅಲ್ಲಿ ಯಾವ ಲೆಟರ್ಸ್ ಮಿಸ್ ಆಗಿದೆ ಅಲ್ಲ ಅದನ್ನ ನಾವು ಏನು ಮಾಡಬೇಕು ಬರಿತಾ ಹೋಗಬೇಕು ನೆಕ್ಸ್ಟ್ ಇಲ್ಲಿದೆ b dash a c dash ಅಂತ ಕೊಟ್ಟಿದ್ದೀನಿ ಯಾವುದು ಕಲರ್ ಹೇರ್ ಕಲರ್ಸ್ ಅಂತ ಹೇಳಿದ್ನಲ್ಲ ನಾನು ಹೇರ್ಸ್ ಕಲರ್ ಯಾವುದು ಅಂತ ಹೇಳಿದ್ದೆ ವೆರಿ ಗುಡ್ ಬ್ಲ್ಯಾಕ್ ಕಲರ್ ಬ್ಲ್ಯಾಕ್ ಸ್ಪೆಲ್ಲಿಂಗ್ ಏನು ಹಾಗಿದ್ರೆ b l a c ವೆರಿ ಗುಡ್ k ವೆರಿ ಗುಡ್ k b l a c k ಬ್ಲ್ಯಾಕ್ ಫಿನಿಶ್ ನೆಕ್ಸ್ಟ್ ಇನ್ನು p u dash p l ಡ್ಯಾಶ್ ಅಂತ ಕೊಟ್ಟಿದ್ದೀನಿ ಯಾವುದು ಬ್ರಿನ್ಸಲ್ ಕಲರ್ ಯಾವುದು ಪರ್ಪಲ್ ಪರ್ಪಲ್ ಸ್ಪೆಲ್ಲಿಂಗ್ ಏನು ಹಾಗಿದ್ರೆ ಅಲ್ಲಿ ಎರಡು ಲೆಟರ್ಸ್ ಬಿಟ್ಟು ಹೋಗಿದೆ ಅದನ್ನು ಫಿಲ್ ಮಾಡಬೇಕು ಪಿ ಯು ಆ ಪಿ ಎಂ ಇ ನೋಡಿ ಪರ್ಪಲ್ ಓಕೆ ನೆಕ್ಸ್ಟ್ ಇಲ್ಲೊಂದಿದೆ ಯಾವುದು ಸ್ಕೈ ಬಣ್ಣ ಬ್ಲೂ ಕಲರ್ ಬಿ ಎಂ ಯು ಇ ನಾನು ಡ್ಯಾಶ್ ಕಲ್ ಬಿಟ್ಟಿದ್ದೀನಿ ಅಲ್ಲ ನಾವೀಗ ಅಲ್ಲಿ ಲೆಟರ್ಸ್ ಅನ್ನು ಫಿಲ್ ಮಾಡಬೇಕು ಬಿ ಎಲ್ ಯು ಇ ಬ್ಲೂ ಓಕೆ ಅವಾಗಲೇ ನಾವೊಂದು ಮ್ಯಾಚ್ ಮಾಡಿದ್ವಲ್ಲ ಮಿಲ್ಕ್ ಕಲರ್ ಯಾವುದು ಮಿಲ್ಕ್ ಕಲರ್ ವೈಟ್ ಕಲರ್ ಮಿಲ್ಕ್ ಈಸ್ ವೈಟ್ ವೈಟ್ ಸ್ಪೆಲ್ಲಿಂಗ್ ಏನು ಹಾಕಿದ್ರೆ ಎಸ್ ನೋಡ್ರಿ ಡಬ್ಲ್ಯೂ ಪಕ್ಕದಲ್ಲಿ ನಾನು ಗ್ಯಾಪ್ ಬಿಟ್ಟಿದ್ದೀನಿ ಡಬ್ಲ್ಯೂ ಡ್ಯಾಶ್ ಐ ಪಿ ಡ್ಯಾಶ್ ಬಿಟ್ಟಿದ್ದೀನಿ ನಾವಿದನ್ನು ಈಗ ಫಿಲ್ ಮಾಡಬೇಕು ಡಬ್ಲ್ಯೂ ಆದಮೇಲೆ ಡಬ್ಲ್ಯೂ ಹೆಚ್ ಐ ಟಿ ಇ ವೈಟ್ ಓಕೆ ಈ ರೀತಿ ನೀವು ಇವುಗಳನ್ನು ಯಾವುದೆಲ್ಲ ಲೆಟರ್ಸ್ ಮಿಸ್ ಆಗಿದೆ ಅದನ್ನು ಫಿಲ್ ಮಾಡಬೇಕು ಇಲ್ಲಿ ಮ್ಯಾಚ್ನ ಫಾಲೋ ಕಂಡಾಗ ಪಿಕ್ಚರ್ಸಿಗೂ ಕಲರ್ಸಿಗೂ ಮ್ಯಾಚ್ ಮಾಡಬೇಕು ಓಕೆ ನೀವು ಇದೇ ರೀತಿ ನೀಟಾಗಿ ಕಲರ್ಸ್ ಪಾಠನ ಟೆಸ್ಟಲ್ಲಿ ಅಟೆಂಡ್ ಮಾಡಿದ್ರೆ ತುಂಬ ಚೆನ್ನಾಗಿ ನಿಮಗೆ ಅರ್ಥ ಆಗಿದೆ ಅಂತ ಅರ್ಥ ಓಕೆ ಬಾಯ್.